ನಿಮ್ಮ ದಿನನಿತ್ಯ ಭವಿಷ್ಯವನ್ನು ತಿಳ್ಕೋಬೇಕೆ? ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ವಿಶೇಷತೆ ತಿಳ್ಕೋಬೇಕೆ? ಪೂಜಾ, ಸಂಸ್ಕಾರ, ಹಬ್ಬ, ಮನೆಮದ್ದು, ವಾಸ್ತು, ಇನ್ನಿತರ ಹಲವಾರು ವಿಶೇಷತೆಗಳನ್ನು ತಿಳ್ಕೋಬೇಕೆ? ಹಾಗಾದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ, ಅಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ದಯವಿಟ್ಟು ಒತ್ತಿ ದಿನನಿತ್ಯ ಬೆಳಿಗ್ಗೆಯೇ ನಿಮಗೊಂದು ಶುಭೋದಯದ ದಿನ ಭವಿಷ್ಯದ ಜೊತೆ ಸಂಸ್ಕಾರದ ಮಾತುಗಳು. ನಾನು ನಿಮ್ಮೊಂದಿಗಿರ್ತೇನೆ. ಒಳ್ಳೆಯದಾಗಿ ನಮಸ್ತೆ. ಶಂಕರ ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಅಕ್ಟೋಬರ್ 2019 ಬುಧವಾರ, ಶ್ರೀ ವಿಕಾರಿ ಸಂವತ್ಸರೆ, ದಕ್ಷಿಣಾಯಣೆ, ಶರದ್ ಋತು, ಅಶ್ವಯುಜ ಮಾಸೆ, ಕೃಷ್ಣ ಪಕ್ಷದ ದಶಮೀ ತಿಥಿ, ಆಶ್ಲೇಷ ನಕ್ಷತ್ರ, ಶುಭಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಅಮೃತಕಾಲ ಮಧ್ಯಾಹ್ನ 1:43 ಮಧ್ಯಾಹ್ನ 3:13 ಇರತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಗುರು ವಿಶೇಷವಾಗಿ ಧನುಸು ರಾಶಿಗೆ ಪ್ರವೇಶ ಆಗ್ತಿರ್ತಕ್ಕಂಥದ್ದು. ಎಲ್ಲರೂ ಕಾತರದಿಂದ ಕಾಯ್ತಿರ್ತೀರಿ, ನನಗೆ ಗೊತ್ತಿದೆ. ಗುರು ನಿಮಗೆ ಎಷ್ಟು ವಿಶೇಷತೆ ತಂದುಕೊಡ್ತಾನೆ. ಗುರು ಅಂದ್ರೇ ಒಳ್ಳೆಯದು, ನೆನಪಿಟ್ಕೊಳ್ಳಿ. ಗುರುವಿನಿಂದಲೇ ಎಲ್ಲವೂ, ಆ ಒಂದು ಸುಖ, ಸಮೃದ್ಧಿ, ನೆಮ್ಮದಿ. ಕುಟುಂಬಕಾರಕ ಅಂತ ಹೇಳ್ತೇವೆ, ಪುತ್ರಕಾರಕ ಅಂತ ಹೇಳ್ತೇವೆ, ಜ್ಞಾನಕಾರಕ ಅಂತ ಹೇಳ್ತೇವೆ. ಯಾರದೇ ಜಾತಕದಲ್ಲಿ ಒಳ್ಳೆ ಜ್ಞಾನವಂತರಾಗ್ತಾರೆ ಅನ್ನತಕ್ಕಂಥದ್ದು ನೋಡಬೇಕು ಅಂದರೆ ಗುರುಭಾವವನ್ನು ನೋಡ್ತೇವೆ. ತುಂಬ ಪಂಡಿತೋತ್ತಮರಾಗ್ತಾರಪ್ಪ, ಗುರುದೃಷ್ಟಿ ಚೆನ್ನಾಗಿದೆ, ಗುರುಬಲ ಚೆನ್ನಾಗಿದೆ, ಜ್ಞಾನ ಸಂಪತ್ತು ಅಧಿಕವಾಗಿದೆ. ಒಳ್ಳೆ ಮಕ್ಕಳನ್ನು ಪಡಿಬೇಕು ಅಂದರೆ ಪಡ್ಕೊಂಡು ಬರಬೇಕು. ಎಷ್ಟೋ ಜನ ನಾನು ನೋಡ್ತಿರ್ತಾನೆ, ಯಾಕಪ್ಪ ಮಕ್ಕಳಾದರು ಅಂತ ಕೊರಗ್ತಿರ್ತಾರೆ, ನಮಗೆ ಮಕ್ಕಳೇ ಆಗಲಿಲ್ಲ ಅಂತಲೂ ಕೊರಗ್ತಿರ್ತಾರೆ. ಈ ಮಗು ಹುಟ್ಟಿ ನನಗೆ ಭಾರವಾಗಾಯ್ತಲ್ಲ, ಇಲ್ಲ ಆ ಮಗುವಿಗೆ ನಾನು ಭಾರ ಆಗಿಬಿಟ್ನಲ್ಲ ಅನ್ನತಕ್ಕಂಥ ಒಂದು ಬಾಧೆ ಇರುತ್ತೆ. ಆ ಎಲ್ಲ ಬಾಧೆಗಳಿಗೆ ಕಾರಕತ್ವವು ಗುರುವೇ. ಒಳ್ಳೆ ಮಕ್ಕಳಿಲ್ಲ, ಗುರುವೇ ಕಾರಕತ್ವ. ಆರೋಗ್ಯವಂತ ಮಕ್ಕಳು ಹುಟ್ಟಿಲ್ಲ, ಜ್ಞಾನವಂತ ಮಕ್ಕಳು ಹುಟ್ಟಿಲ್ಲ, ಅಜ್ಞಾನವಂತ ಮಕ್ಕಳು ಹುಟ್ಟಿದ್ದಾರೆ. ಅವನಿಗೆ ತನ್ನ ಕೆಲಸ ಮಾಡ್ಕೊಳ್ಳೋಕ್ಕೆ ತನಗೆ ಗೊತ್ತಿಲ್ಲ, ಆ ಮಗುವಿಗೆ ತಾನು ಏನು ಮಾಡ್ತಿದ್ದೇನೆ ಅನ್ನೋ ಒಂದು ಪರಿಜ್ಞಾನವೂ ಇಲ್ಲ ಆ ಮಗುವಿಗೆ. ಅಲ್ಲಿ ಎಲ್ಲೋ ಗುರುದೋಷವಿದೆ ಅನ್ನತಕ್ಕಂಥದ್ದು. ಇತ್ತೀಚೆಗೆ ಒಂದು ತಾಯಿ ಜೀವ ಮಗುವಿನ ಜಾತಕ ತಗೊಬಂದಿದ್ರು. ಯಾಕೋ ಈ ಜಾತಕದಲ್ಲಿ ದೋಷ ಇದೆ ತಾಯಿ, ಈ ಮಗುವು ನಿನ್ನ ಹೊಟ್ಟೆಯಲ್ಲಿ ಬೀಳುವಾಗ ಸಮಸ್ಯೆಯಾಗಿತ್ತು, 3ನೇ ತಿಂಗಳು ಇಲ್ಲ 4ನೇ ತಿಂಗಳು. ಈ ಸಂದರ್ಭದಲ್ಲಿ ಏನೋ ನೋವಾಗಿತ್ತು ಅಂದರೆ ಅತ್ತೆ ಮನೆ ಕಡೆ ತುಂಬ ಬಾಧೆ ಇತ್ತು ಗುರುಗಳೇ, ತುಂಬ ಸಮಸ್ಯೆ ಇತ್ತು. ಅಷ್ಟಿಷ್ಟಲ್ಲ, ಕಣ್ಣೀರು ಹಾಕ್ಬಿಟ್ಟೆ. ಇಷ್ಟವಿಲ್ಲದ ಮದುವೆ ಆದಮೇಲೆ ಅವ್ರಿಗೆ ಇಷ್ಟ ಇಲ್ಲ ಅತ್ತೆ ಮನೆಯವರಿಗೆ. ಆ ಒತ್ತಡದಲ್ಲೇ ಮಗು ಹೊಟ್ಟೆಗೆ ಬಿತ್ತು. ತುಂಬ ತೊಳಲಾಡಿಬಿಟ್ಟೆ, ಕಷ್ಟಪಟ್ಟು ಆ ಮಗುವನ್ನು ಭೂಮಿಗೆ ತರೋಷ್ಟರಲ್ಲಿ ಸಾಕಾಗ್ಬಿಟ್ಟಿತ್ತು ಅಂತ. ಅದಕ್ಕೆ ನೋಡು, ನಿನ್ನ ಮಗನಲ್ಲಿ ಜ್ಞಾನವಿಲ್ಲ, 3ನೇ ತಿಂಗಳಲ್ಲಿ ತುಂಬ ಕಣ್ಣೀರು ಹಾಕಿದ್ದೀಯಮ್ಮ. ಹೌದು ಗುರುಗಳೇ, 3ನೇ ತಿಂಗಳಿಗೆ ಕನ್ಫರ್ಮ್ ಆಯಿತು. ಆ 3ನೇ ತಿಂಗಳಿನ ಗರ್ಭಕಾರಕತ್ವಕ್ಕೆ ಗುರುವೇ ಕಾರಣ. ಆ ಖುಷಿ, 3ನೇ ತಿಂಗಳಿಗೇ ಪಿಂಡ ಕುಳಿತಿದೆ ಅಂತ ಪರ್ಫೆಕ್ಟಾಗಿ ಅವರು ನೋಡಿಬಿಟ್ಟು ಡಾಕ್ಟ್ರು ಕೂಡ ಸ್ಕ್ಯಾನಿಂಗ್ ಮಾಡಿ ಮಗು ಒಳ್ಳೆ ಮಗು ಬೆಳವಣಿಗೆಯಲ್ಲಿದೆ, ನಿಮಗೆ ಮಗು ಆಗ್ತಿದೆ ಅಂತ ಪೂರ್ಣ ಕನ್ಫರ್ಮ್ ಮಾಡೋದು 3ನೇ ತಿಂಗಳಿಗೇ. ಆ 3ರ ಸಂಖ್ಯೆಯ ಗುರುಪ್ರಭಾವ, ಆ ಪಿಂಡ ಹುಟ್ಟುವಾಗಲೇ 3ನೇ ತಿಂಗಳಿಗೆ ಕಾರಕತ್ವವೇ ಗುರು. ಒಂದೊಂದು ತಿಂಗಳಿಗೆ ಒಬ್ಬೊಬ್ಬರು ಕಾರಕತ್ವರಾಗ್ತಾರೆ, ಆದರೆ 3ನೇ ತಿಂಗಳು ನಾವು ಹೊಟ್ಟೆಯಲ್ಲಿ ಇರಬೇಕಾದಾಗ, ಮಗುವಾಗಿರಬೇಕಾದಾಗ ಕಾರಕತ್ವ ಗುರುವೇ. ಅದಕ್ಕೆ ಆ ಮಗುವಿನಲ್ಲಿ ಆಲೋಚನೆಯಲ್ಲಿ ಸಮಸ್ಯೆ. ಅದಕ್ಕೆ ಹೇಳ್ತಿರ್ತವೆ, ಗರ್ಭ ಸಂಸ್ಕಾರ ಸುಮ್ಮನೆ ಇದ್ದಲ್ಲ, ಏನೂ ಮಗು ಮಾಡ್ಕೋತೇವೆ ಅಂತ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಏನೂ ಮಗು ಆಗಬೇಕು, ಅಮ್ಮ ಆಗಿಬಿಡಬೇಕು, ಅಪ್ಪ ಆಗಿಬಿಡಬೇಕು. ನೀವು ಸಿದ್ಧತೆಯಲ್ಲಿದ್ದೀರಾ? ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಬೌದ್ಧಿಕವಾಗಿ, ಇವುಗಳು ಯಾವುದೂ ಸಿದ್ಧತೆ ಇಲ್ಲದೆ ಮಗುವನ್ನು ಹೆತ್ತರಿ ಅಂತ ಇಟ್ಕೊಳ್ಳಿ. ಆ ಮಗುವೂ ಚೆನ್ನಾಗಿರೋಲ್ಲ, ನೀವೂ ಚೆನ್ನಾಗಿರೋಲ್ಲ.
ವಕ್ರಮಗು, ನಮ್ಮ ಮಾತೇ ಕೇಳೋಲ್ಲ ಗುರುಗಳೇ, ಹೊಡಿತಾನೆ, ಬಡಿತಾನೆ, ಬೈತಾಳೆ, ನಮ್ಮ ದುಡ್ಡೇ ತೊಗೊಂಡೋಗಿ ಖರ್ಚು ಮಾಡಿಬಿಡ್ತಾಳೆ, ಕಳ್ತನ ಮಾಡಿಬಿಡ್ತಾನೆ, ಕೆಟ್ಟ ಅಭ್ಯಾಸಗಳಿಗೂ ದಾಸನಾಗಿದ್ದಾನೆ, ಮನೆಯವರ ಮೇಲೆ ಗೌರವವಿಲ್ಲ ಅನ್ನತಕ್ಕಂಥದ್ದಾದರೂ ಕೂಡ ನೀವೆಲ್ಲೋ ಗುರುಶಾಪಕ್ಕೆ ಒಳಗಾಗಿ ನಿಮಗೆ ಹುಟ್ಟಿರುವ ಮಗು ಅಷ್ಟೊಂದು ಬಾಧೆಯನ್ನು ಕೊಡುತ್ತಾನೆ ಅಂತ ಹೇಳ್ತೇವೆ. ಅವನಲ್ಲಿ ಆ ಜ್ಞಾನವಿಲ್ಲ, ತಾನು ಏನು ಮಾಡ್ತಿದ್ದೇನೆ, ತಾನು ಮಾಡ್ತಿರೋದು ಸರಿಯಾ ಅನ್ನತಕ್ಕಂಥ ಆಲೋಚನೆ ಇಲ್ಲ. ಗುರುಕಾರಕತ್ವ ನೆನಪಿಟ್ಟುಕೊಳ್ಳಿ. ಅಂಥ ಒಂದು ಗುರು ಧನುಸು ರಾಶಿಗೆ ತನ್ನ ಮನೆಗೇ ಬರ್ತಿದ್ದಾನೆ. ಅದು ಕೇತು ನಕ್ಷತ್ರದಲ್ಲಿ, ಮೂಲಾ ನಕ್ಷತ್ರದಲ್ಲಿ ಪ್ರವೇಶ ಆಗ್ತಿರತಕ್ಕಂಥದ್ದು ಗುರುಕಾರಕತ್ವ, ಜಾಗರೂಕತೆ. ಗುರು ಯಾವ ಮನೆಯನ್ನು ನೋಡ್ತಾನೋ ಆ ಮನೆಗೆ ವೃದ್ಧಿ. ಗುರುವಿನ ಅದೊಂದು ಅದ್ಭುತವಾದಂಥ ಸಂಕೇತ. ಗುರು ತಾನು ಚೆನ್ನಾಗಿರೋದಲ್ಲ, ತನ್ನನ್ನು ನಂಬಿಕೊಂಡು ಬಂದಿರುವವರನ್ನು ನೋಡಿ ಅವರ ಬೆಳವಣಿಗೆಗೆ ಸಹಕಾರಿಯಾಗುವುದೇ ಗುರುವಿನ ಸಂಕೇತ. ತಾನು ಚೆನ್ನಾಗಿರೋದಲ್ಲ ಯೋಚನೆ ಮಾಡೋದು, ತನ್ನ ದುಡ್ಡು, ತನ್ನ ಅಧಿಕಾರ, ತನ್ನ ಅಲಂಕಾರ, ತನ್ನ ಅಂತಸ್ತು, ತನ್ನ ಪದವಿ, ತನ್ನ ಪ್ರತಿಷ್ಠೆ ಅನ್ನತಕ್ಕಂಥದ್ದಕ್ಕೆ ನಿಲ್ಲುವವರಿಗೆ ಗುರು ಎನ್ನುವುದಿಲ್ಲ. ಇನ್ನೊಬ್ಬರನ್ನು ಬೆಳೆಸುವುದೇ, ಇನ್ನೊಬ್ಬರ ಏಳಿಗೆಯಲ್ಲಿ ತನ್ನ ಖುಷಿಯನ್ನು ಕಾಣುವುದೇ ಗುರುವಿನ ಒಂದು ಪರಿಪೂರ್ಣತ್ವ. ಅದಕ್ಕೆ ಕಾರಕೋ ಕಾರಕ ಭಾವನಾಸ್ತಿ, ತನ್ನ ಮನೆಗೆ ತಾನೇ ಶಾಪ. ಅದಕ್ಕೆ ತುಂಬ ದೊಡ್ಡ ದೊಡ್ಡ ಗುರುಗಳನ್ನು ಗಮನಿಸಿ ನೋಡಿ, ಏನೂ ಮಾಡೇ ಇಟ್ಟಿರೋಲ್ಲ, ತಮ್ಮ ಮನೆಗೆ, ತಮ್ಮ ಕುಟುಂಬದವರಿಗೆ ಪೋಷಣೆಯಲ್ಲಿ ಅವರು ನಿಂತ್ಕೊಂಡಿರೋದಿಲ್ಲ. ಬೇರೆಯವರು ನಾಲ್ಕು ಜನರು ಒಂದು ನಿಂತಿರ್ತಾರೆ. ಆಗಲೇ ಆ ಒಂದು ಗುರುವಿನ ಕಾರಕತ್ವ. ಗುರು ಇದ್ದ ಮನೆಯಿಂದ ಐದನೇ ಮನೆ, ಅತಿ ಮುಖ್ಯವಾಗಿ ಏಳನೇ ಮನೆ, ಒಂಬತ್ತನೇ ಮನೆ ವಿಶೇಷವಾದಂಥ ಲಾಭವನ್ನು ತಂದುಕೊಡ್ತಾನೆ. ಧನುಸ್ಸು ರಾಶಿಯಿಂದ ಮೇಷರಾಶಿಯನ್ನು ಗಮನಿಸ್ತಾನೆ, ಮಿಥುನ ರಾಶಿಯನ್ನು ಗಮನಿಸ್ತಾನೆ, ಸಿಂಹ ರಾಶಿಯನ್ನು ಗಮನಿಸ್ತಾನೆ. ಧನುಸ್ಸು ರಾಶಿಗೆ ಬರ್ತಿರೋದಲ್ವ ಗುರು, ಅಲ್ಲೊಂದು ವೃದ್ಧಿ. ಗುರು ಯಾವ ಮನೆಯನ್ನು ನೋಡ್ತಾನೋ ವೃದ್ಧಿ ಅಂತ ಹೇಳ್ತವೆ. ಮೇಷರಾಶಿಗೆ ವಿಶೇಷವಾದಂಥ ಸೌಭಾಗ್ಯ. ಮೀನರಾಶಿಯವರಿಗೆ ಮೇಷರಾಶಿ ಕುಟುಂಬಸ್ಥಾನ, ಮಗು, ಮನೆ, ಕುಟುಂಬ ಅನ್ನತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಸ್ವಲ್ಪ ಬಾಧೆ, ಮಿಥುನ ರಾಶಿಗೂ ಗುರುವಿಗೂ ಆಗಿ ಬರೋಲ್ಲ, ಅಲ್ಲೊಂದು ತೊಳಲಾಟ ಬಿಡತಕ್ಕಂಥದ್ದಾಗುತ್ತೆ. ಸಿಂಹರಾಶಿಗೆ ಯೋಗಕಾರಕ, ಪಂಚಮಾಧಿಪತಿ ಪಂಚಮಸ್ಥಾನಕ್ಕೆ ಬಂದು ಪಂಚಮದಿಂದ ನಿಮ್ಮ ಮನೆಯನ್ನು ನೋಡ್ತಾನೆ. ಸಿಂಹ ಅಂತ ಹೇಳ್ತಿದ್ದಾಗೆ ರಾಜ, ದೊರೆ, ವೃದ್ಧಿಯ ಸಂಕೇತವನ್ನು ತಂದುಕೊಡ್ತಾನೆ. ನಿಮ್ಮ ಪದವಿ ಪ್ರತಿಷ್ಠೆಗಳನ್ನು, ಗೌರವಗಳನ್ನು ವೃದ್ಧಿಸ್ತಕ್ಕಂಥದ್ದಾಗುತ್ತೆ. ಆದರೆ ಧನುಸ್ಸು ರಾಶಿಗೆ ತನ್ನ ಮನೆಗೆ ಬಂದಿರೋದು, ಅಲ್ಲೊಂದು ಯಾಕೋ ಒಂದು ರೊಟ್ಟಿ ತಿರುವಾಕದಾಗೆ ಸಮಸ್ಯೆಯೂ ತಂದೊಡ್ಡುತ್ತಾನೆ. ಹಾಗೆ ವೃಶ್ಚಿಕ ರಾಶಿಗೆ ಧನುಸ್ಸು ರಾಶಿ ಎರಡನೇ ಮನೆ ಕುಟುಂಬಸ್ಥಾನ, ಕುಟುಂಬ ಕಾರಕ ಅಂತವೆ ಗುರುವನ್ನು, ಕುಟುಂಬ ವೃದ್ಧಿಯನ್ನು ತಂದುಕೊಡ್ತಾನೆ. ತುಲಾ ರಾಶಿಗೆ ಧೈರ್ಯದ ಮನೆ, ವಿಕ್ರಮದ ಮನೆ, ಸೋದರರ ಮನೆ, ಅಲ್ಲೊಂದು ಬೆಂಕಿ ಇಡ್ತಾನೆ. ಕನ್ಯಾ ರಾಶಿಯವರಿಗೆ ಸುಖದ ಮನೆಗೆ ಬಂದು ನಿಂತಿದ್ದಾನೆ ಕೇತು ನಕ್ಷತ್ರದಲ್ಲಿ. ಅಲ್ಲೆಲ್ಲೋ ಸುಖದ ಛಾಯೆಗೊಂದು ಉರುಳಾಗತಕ್ಕಂಥ ಒಂದು ಬಾಧೆಯುಂಟು. ಕಟಕರಾಶಿಯವರಿಗೆ ಆರನೇ ಮನೆ, ಅದರ ಪೂರ್ಣ ಭಾವಗಳನ್ನು ನಾನು ಮುಂದಕ್ಕೆ ಬರ್ತಾ ಬರ್ತಾ ತಿಳಿಸ್ತೇನೆ. ಗುರು ಕಾರಕತ್ವಗಳನ್ನು ತಿಳಿದುಕೊಳ್ಳಿ. ಗುರುವೇನಾದರೂ ಕೆಟ್ಟರೆ ಅತಿ ಮುಖ್ಯವಾಗಿ ಮಧುಮೇಹ ರೋಗ, ಲಿವರ್ ಪ್ರಾಬ್ಲಮ್, ಹರ್ನಿಯಾ ಪ್ರಾಬ್ಲಮ್, ಬಲಗಿವಿಯಲ್ಲಿ ಸಮಸ್ಯೆ ಏನಾದರೂ ಆಗ್ತಿದೆ ಅನ್ನತಕ್ಕಂಥದ್ದಾದರೆ ಗುರುದೋಷವಿದೆ. ಮೂಗಿನಿಂದ ಸದಾ ನೀರು ಸೋರುತ್ತಿದೆ, ಸೈನಸ್ ಪ್ರಾಬ್ಲಮ್ ಇದೆ ಅನ್ನತಕ್ಕಂಥದ್ದಾದರೆ ಅಲ್ಲೆಲ್ಲೋ ಒಂದು ಪುಟ್ಟದಾಗಿ ಗುರುವಿಗೆ ದೋಷವಿದೆ ಅನ್ನತಕ್ಕಂಥದ್ದು. ವಿಶೇಷವಾಗಿ ಸ್ತ್ರೀಯರಿಗೆ ವಿಶೇಷವಾಗಿ ಪತಿಕಾರಕ ಅಂತ ಹೇಳ್ತೇವೆ. ಗುರು ಹೇಗಿದ್ದಾನೆ ಅಂತ ನೋಡ್ತೇವೆ. ಯಾವುದೇ ಸ್ತ್ರೀ ಜಾತಕ ನೋಡಬೇಕಾದ್ರೆ ಗುರುವನ್ನು ನೋಡ್ತೇವೆ. ಗುರು ಏನಾದರೂ ನೀಚನಿದ್ದರೆ ಅವರ ಪತಿಗೆ ಅಲ್ಲೊಂದು ದೋಷವಿರುತ್ತೆ. ವೃದ್ಧಿಯೋ, ಅವನ ಆಲೋಚನೆಯೋ, ಚಿಂತನೆಯೋ, ದುಷ್ಟಬುದ್ಧಿಯೋ, ದುರ್ಮಾರ್ಗ ಬುದ್ಧಿಯೋ, ಇಲ್ಲ ಆರೋಗ್ಯದಲ್ಲಿ ಒಂದು ನಷ್ಟವೋ, ಈ ಥರದ್ದನ್ನು ತಂದೊಡ್ಡು ಬಿಟ್ಟಿರ್ತಾನೆ, ಯಜಮಾನನಿಗೆ ಬಲವಿಲ್ಲದೆ ಆಗಿ ಮಾಡತಕ್ಕಂಥ ಒಂದು ಭಾವವಿರುತ್ತದೆ ಅನ್ನತಕ್ಕಂಥದ್ದು. ಹಾಗೆ ಅತಿ ವಿಶೇಷವಾಗಿ ಅತಿ ಒತ್ತಡದ ರಕ್ತದೊತ್ತಡ, ಹೈ ಬಿ ಪಿ ಇದೆ, ಲೋ ಬಿ ಪಿ ಇದೆ, ಕೊಲೆಸ್ಟ್ರಾಲ್ ಸಮಸ್ಯೆ ಇದೆ, ಅತಿ ಮುಖ್ಯವಾಗಿ ಅಲರ್ಜಿಗಳ ಸಮಸ್ಯೆ ಇದೆ. ಗುರು ಕೆಟ್ಟಾಗ ಏನಾಗುತ್ತೆ, ಬುಧನಿಗೆ ಪ್ರಾಬಲ್ಯ ಬಂದ್ಬಿಡುತ್ತೆ, ಸ್ಕಿನ್ ಅಲರ್ಜಿ ಸಮಸ್ಯೆಗಳು, ಮೆಮೊರಿ ಪ್ರಾಬ್ಲಮ್ಸು, ಅತಿಯಾಗಿ ಮಾತಾಡೋದು, ಅದರಿಂದ ಗಂಟಲಿನ ಸಮಸ್ಯೆ, ಬಾಯಿಯ ಸಮಸ್ಯೆ, ದುರ್ವಾಸನೆಯ ಸಮಸ್ಯೆ, ಇವುಗಳನ್ನು ತಂದೊಡ್ಡತಕ್ಕಂಥದ್ದಾಗುತ್ತೆ. ಗುರುವಿನ ಕಾರಕತ್ವಗಳು ಇವು, ಇನ್ನಷ್ಟಿದೆ. ಗುರು ನಿಮಗೆ ಎಷ್ಟು ಒಳ್ಳೆಯದು ಮಾಡ್ತಾನೋ
ಗುರುವೇನಾದರೂ ವಕ್ರವಾಗಿ ಬಿಟ್ಟರೆ, ಗುರುವೇನಾದರೂ ನೀಚನಾಗಿ ಬಿಟ್ಟರೆ, ಅದಕ್ಕೊಂದು ಉದಾಹರಣೆ 1973 ಗುರು ನೀಚ. ಮತ್ತೆ 12 ವರ್ಷ ಹಾಕ್ಕೊಳ್ಳಿ, 1985 ಹುಟ್ಟಿದವರಿಗೆ ಗುರು ನೀಚ, 1997 ಹಾಕ್ಕೊಳ್ಳಿ ಗುರು ನೀಚ, 2009 ಹಾಕ್ಕೊಳ್ಳಿ 12 ವರ್ಷ ಗುರು ನೀಚ. ಅಲ್ಲೆಲ್ಲೋ ತಂದೊಡ್ಡುತ್ತಾನೆ, ಅಲ್ಲೆಲ್ಲೋ ಫಿಟ್ಟಿಂಗ್ ತಂದಿಟ್ಟು ಬಿಡ್ತಾನೆ, ತಂದಿಡಲೇಬೇಕು, ತಂದಿಡಲೇಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ತಗೋಬಂದು ನಿಲ್ಲಿಸ್ತಾನೆ, ಬಿಡೋದಿಲ್ಲ. ಗುರು ನೀಚತ್ವ ಇರತಕ್ಕಂಥ ಈ ವರ್ಷದಲ್ಲಿ ಹುಟ್ಟಿರ್ತಕ್ಕಂಥವರು 1973, 1985, 1997 ಈ ವರ್ಷಗಳಲ್ಲಿ ಹುಟ್ಟಿರ್ತಕ್ಕಂಥವರನ್ನು ಗಮನಿಸಿ ನೋಡಿ. ಕುಟುಂಬದಲ್ಲೇ ತನ್ನ ತಂದೆ ತಾಯಿ, ಕುಟುಂಬ, ವಿದ್ಯೆ, ಜ್ಞಾನ, ಆ ಚಿಂತನೆ, ಆನಂದ, ಸಂತೋಷ ನಿಮ್ಮ ಜೀವನದಲ್ಲಿ ಇದೆಯಾ? ಖಂಡಿತ ಇರೋಲ್ಲ. ಅಲ್ಲೆಲ್ಲೋ ಒಂದು ನೋವು, ಅಲ್ಲೆಲ್ಲೋ ಒಂದು ಬಾಧೆ, ಅಲ್ಲೆಲ್ಲೋ ಒಂದು ಸಂಕಟ ತಂದೊಡ್ಡು ಬಿಡುತ್ತಾನೆ. ಸೊ ತಿಳಿದುಕೊಂಡು, ಸೊ ಜಾತಕಗಳು ಮೊದಲೇ ನಿರ್ಧರಿತವಾಗಿ ನಿಮಗೆ ಹೀಗೆ ಹುಟ್ಟಬೇಕು, ನೀವು ಯಾವುದೋ ಒಂದು ಗುರುಶಾಪ ಗುರುವಿಗೆ ಕೊಡಬೇಕಾದಂಥ ಸಂಭಾವನೆಯೋ, ಗುರುವನ್ನು ಉದ್ದೇಶಿಸಿ ಅವರನ್ನು ಅಪಚಾರ ಮಾಡಿರೋದೋ, ಅವಮಾನ ಮಾಡಿರೋದೋ, ಏನೋ ಒಂದು ನಡೆದಿದೆ, ಅದಕ್ಕೆ ಈ ಜನ್ಮದಲ್ಲಿ ಆ ಗುರುಶಾಪ. ಜಾಗ್ರತೆ ಇನ್ನಷ್ಟಿದೆ ಈ ಗುರುವಿನ ಬಗ್ಗೆ. ಈ ಗುರು ಪ್ರವೇಶ ನವಂಬರ್ ಈ ಒಂದು 4-5 ಮಧ್ಯಭಾಗದಲ್ಲಿ ಏನು ಧನುಸು ರಾಶಿಗೆ ಬರ್ತಿದ್ದಾನೆ, ಯಾರ್ಯಾರಿಗೆ ಎಷ್ಟೆಷ್ಟು ಒಳ್ಳೇದು ಮಾಡ್ತಾನೆ, ಯಾವ ಗ್ರಹದೊಂದಿಗಿದ್ದರೆ ಎಷ್ಟು ಒಳ್ಳೆಯದು, ಯಾವ ಗ್ರಹ ಆತನಿಗೆ ಮಿತ್ರತ್ವ ಶತ್ರುತ್ವ, ಇವುಗಳೆಲ್ಲದರ ಬಗ್ಗೆ ಮುಂದಿನ ಭಾಗಗಳಲ್ಲೂ ಆದಷ್ಟು ನಿಮಗೆ ತಿಳಿಸ್ಕೊಡ್ತೇನೆ. ಈ ಪುಟ್ಟ ಟಿಪ್ಪಣಿ ಆದಷ್ಟು ನಿಮ್ಮ ಸ್ನೇಹಿತರುಗಳಿಗೆ ನಮ್ಮ ಕನ್ನಡದ ಈ ಯೂಟ್ಯೂಬ್ ಕಾರ್ಯಕ್ರಮಗಳನ್ನು ಆದಷ್ಟು ಹೆಚ್ಚೆಚ್ಚಾಗಿ ಶೇರ್ ಮಾಡಿಕೊಳ್ಳಿ. ಹೊಸದಾಗಿ ಬಂದಿರತಕ್ಕಂಥವ್ರು ಆದಷ್ಟು ಆ ಬೆಲ್ ಬಟನನ್ನು ಒತ್ಕೊಳ್ಳಿ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಬಟನ್ ಅಂತ ಕೇಳ್ಕೊತಿದ್ದೇನೆ. ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ದಶಮಿ, ಆಶ್ಲೇಷ ನಕ್ಷತ್ರ, ಬುಧನ ನಕ್ಷತ್ರ. ಬುಧ ಅಂದ್ರೇ ಒಂದು ರೀತಿ ತಳಮಳ. ಅಂಥ ಒಂದು ಬುಧನ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ, ಮನೋಕಾರಕ. ಆ ಬುಧ ಗುರುವಿನ ಸಾರದಲ್ಲಿದ್ದಾನೆ, ವಿಶಾಖ ನಕ್ಷತ್ರದ ಸಾರದಲ್ಲಿದ್ದಾನೆ. ಗುರು ಬುಧ ಪರಿವರ್ತನೆಯ ಪ್ರಭಾವದಲ್ಲಿದ್ದಾರೆ. ಗುರು ಮತ್ತೆ ಬುಧನ ನಕ್ಷತ್ರದಲ್ಲಿದ್ದಾನೆ. ಮೇಷರಾಶಿ ಮಾಡುತ್ತಿರುವ ವ್ಯವಹಾರಗಳಲ್ಲಿ ಸ್ವಲ್ಪ ತಳಮಳ, ಏನೋ ಗಡಿಬಿಡಿ, ಇವತ್ತು ಆಲೋಚನೆಗಳ ಗಡಿಬಿಡಿ, ಓಡಾಟ, ರಭಸ. ಮಾಡಬೇಕಾಗಿರೋ ಕೆಲಸ ನಿಧಾನ ಮಾಡ್ಕೋತೀರಿ, ನಿಧಾನವಾಗಿರೋ ಕೆಲಸ ಬೇಗ ಮಾಡ್ಕೊಳ್ಳೋಕೆ ಹೋಗ್ತೀರಿ. 5 ರೂಪಾಯಿ ಲಾಭದ ಕೆಲಸ ಜಾಸ್ತಿ ಮಾಡ್ಕೋತೀರಿ, 50 ರೂಪಾಯಿ ಬರಬೇಕಾದಂಥ ಕೆಲಸ ನಿಧಾನ ಮಾಡ್ಕೊಳ್ತಕ್ಕಂಥ ಪ್ರವೃತ್ತಿ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ವೃಷಭ ರಾಶಿ ಪರವಾಗಿಲ್ಲ, ಬುಧ ನಿಮಗೆ ಯೋಗಕಾರಕ, ಚೆನ್ನಾಗಿದೆ. ಯಾವುದು ಹಣಕಾಸು, ಲೆಕ್ಕಾಚಾರ, ಬ್ಯಾಂಕಿಂಗು, ಈ ಶೇರ್ ಮಾರ್ಕೆಟ್ಟೆ, ಸ್ಟಾಕ್ ಮಾರ್ಕೆಟ್ಟೆ, ಕಸ್ಟಮರ್ ಸರ್ವಿಸ್, ಈ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದೀರಾ, ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀರಾ, ಲೆಕ್ಕಪತ್ರಗಳ ಕೆಲಸ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅಭಿವೃದ್ಧಿಯ ಸಂಕೇತವಾಗಿರುತ್ತದೆ, ತೊಂದರೆ ಇಲ್ಲ. ಮಿಥುನ ರಾಶಿ ಬುದ್ಧಿ ಉಪಯೋಗಿಸಿ ತಾಂತ್ರಿಕ ವಿಭಾಗಗಳಲ್ಲಿ ಕೆಲಸ ಮಾಡುತ್ತಿರುವ, ಟೆಕ್ನಿಕಲ್ ಲೈನ್ಸ್, ಸರ್ವಿಸ್ ಇಂಡಸ್ಟ್ರಿ, ರಿಪೇರಿ ಮಾಡ್ತಕ್ಕಂಥದ್ದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಚಾರ್ಟರ್ಡ್ ಅಕೌಂಟೆಂಟ್, ಈ ಒಂದು ವಿಶೇಷವಾಗಿ ರಕ್ಷಣಾ ಇಲಾಖೆ, CBI ಇಲಾಖೆ ಕಂಡುಹಿಡಿಯುವುದು, ಲಾಯರ್ ವಿಭಾಗ, ಇಂಥ ಒಂದು ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅನುಕೂಲವಿರುತ್ತದೆ. ಕರ್ಕಾಟಕ ರಾಶಿ ನಿಮಗೂ ಬುಧನಿಗೂ ಅಷ್ಟಕ್ಕಷ್ಟೇ, ಬುಧನ್ ಸಾರದಲ್ಲೇ ಚಂದ್ರ ಕುಳಿತಿರೋದ್ರಿಂದ ಇವತ್ತು ಯಾಕೋ ಸ್ವಲ್ಪ ಮೈಲಿಗೆ ಆದಂಗೆ ಆಡ್ತೀರಿ. ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಅದು ತಪ್ಪು, ಇದು ತಪ್ಪು, ಇನ್ನೊಬ್ಬರು ತಪ್ಪನ್ನು ತೋರಿಸ್ತಾ ಕೂತ್ಕೋತೀರಿ. ಇನ್ನೊಬ್ಬರಿಗೆ ಏನಾದರೂ ಮಾತಿನಲ್ಲೇ ನೀವು ಕುಟುಕಿ ಏನಾದರೂ ಒಂದು ಎಡವಟ್ಟು ಮಾಡಿಬಿಡ್ತೀರಿ. ಜಾಗರೂಕತೆ, ನಾವು ಇನ್ನೊಬ್ಬರಿಗೆ ಬೆರಳು ತೋರಿಸಿದ್ರೆ ನಮಗೂ ಬೆರಳುಗಳು ತೋರಿಸ್ತಿದ್ದಾವಲ್ವ? ಜಾಗರೂಕತೆ, ಇನ್ನೊಬ್ಬರ ತಪ್ಪು ಬಿಡಿ, ನಮ್ಮ ಬನೀನೇ 100 ತೂತಿದೆ. ಸಿಂಹರಾಶಿ ವಿಪರೀತ ಸ್ಪೀಡಾಗಿ ಹೋಗಿ ಏನೋ ಒಂದು ಎಡವಟ್ಟು ಮಾಡ್ಕೋತೀರಿ. ಕೆಲವರು ಹಾಗೆ ತುಂಬ ಸ್ಪೀಡು, ಅದು ಏನೋ ಓಡ್ತಾರೆ ಓಡ್ತಾರೆ ಓಡ್ತಾರೆ, ಬೆಳಿಗ್ಗೆ ಎದ್ದಾಗಿಂದ ಎಲ್ಲಿಗೂ ಹೋಗಿ ತಲುಪ್ತಿದ್ದೀರಿ. ಅಲ್ಟಿಮೇಟ್ಲಿ ನಿಮಗೂ 24 ಗಂಟೆ, ನಮಗೂ 24 ಗಂಟೆ. ಎಷ್ಟು ರಭಸವಾಗಿ ಓಡಿದ್ರು, ನಮಗೆ ತಿಂಗಳಿಗೊಮ್ಮೆಯೇ ಸಂಬಳ ಬರೋದು, ವಾರಕ್ಕೊಂದೇ ಭಾನುವಾರ ಬರೋದು, ವರ್ಷಕ್ಕೊಂದೇ ಯುಗಾದಿ ಬರೋದು, ವರ್ಷಕ್ಕೊಂದೇ ದೀಪಾವಳಿ ಬರೋದು. ಅದು ಏನು ರಭಸು, ಅದು ಏನು ಜೀವನದಲ್ಲಿ ಇರಬೇಕು ಸ್ಪೀಡ್, ಆ ಪಾಟಿ ಸ್ಪೀಡ್ ಇವತ್ತು ಮಾಡ್ಕೊಂಡು ಎಡವಟ್ ಮಾಡ್ಕೊಬಿಡ್ತೀರಿ. ಜಾಗರೂಕತೆ. ಕನ್ಯಾ ರಾಶಿ ಬುಧನುಭಾವದಲ್ಲಿ ಚಂದ್ರ ಇರೋದರಿಂದ ಒಳ್ಳೆಯದೇ ನಿಮಗೆ. ಆ ಬುಧ ಕೂಡ ನಿಮಗೆ ಧನಸ್ಥಾನದಲ್ಲಿದ್ದಾನೆ.
ಒಳ್ಳೆಯ ಒಂದು ಟೀಚಿಂಗ್ ವಿಭಾಗ, ಲಾಯರ್ ಆಗಿದ್ದೀರಾ, ಅಡ್ವೊಕೇಟ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ನರ್ಸ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಮಾರ್ಗದರ್ಶಕರಾಗಿದ್ದೀರಾ, ಗುರುಗಳಾಗಿದ್ದೀರಾ. ತುಂಬ ಒಳ್ಳೆಯ ಒಂದು ಅಭಿವೃದ್ಧಿಯ ಸಂಕೇತವನ್ನು ನೋಡತಕ್ಕಂಥ ಒಂದು ದಿನ. ತುಲಾರಾಶಿ, ಈ ಒಂದು ಆಮದು ರಫ್ತು ಎಲೆಕ್ಟ್ರಾನಿಕ್ ವಸ್ತುಗಳ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಸರ್ವಿಸ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀರಾ, ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೀರಾ, ಮಧ್ಯವರ್ತಿಯಾಗಿ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದೀರಾ, ವಿಶೇಷ ಅಭಿವೃದ್ಧಿ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ, ಲಾಭಕರವಾದಂಥ ದಿನ, ಚೆನ್ನಾಗಿದೆ. ವೃಶ್ಚಿಕ ರಾಶಿ, ಹಣಕಾಸು ವ್ಯವಹಾರ ಕುಟುಂಬ ಇವುಗಳ ವಿಚಾರದಲ್ಲಿ ಸ್ವಲ್ಪ ತೊಳಲಾಟ ಭಾವವನ್ನು ಕಾಣತಕ್ಕಂಥದ್ದಾಗುತ್ತೆ. ಜಾಗರೂಕತೆ, ಹಣಕಾಸು ವ್ಯವಹಾರಗಳ ವಿಚಾರದಲ್ಲಿ ಒಂದು ತೊಳಲಾಟ, ಯಾರಿಗೋ ದುಡ್ಡು ಕೊಟ್ಟೋ ಇಲ್ಲ ದುಡ್ಡು ತಗೊಳ್ಳೋಕ್ಕೋ ಇಲ್ಲ ವ್ಯವಹಾರವೋ ಸಾಲವೋ ಕಮಿಟ್ಮೆಂಟೋ, ತುಂಬ ಎಚ್ಚರಿಕೆಯಿಂದ ಯೋಚಿಸಿ ಹೆಜ್ಜೆ ಇಡಿ. ದುಡುಕಬೇಡಿ, ದುಡುಕಿಸಿ ಯಾರೋ ನಾವುಗಳ ಹಾಗೆ 5 ರೂಪಾಯಿ ಲಾಭಕ್ಕೆ 95 ರೂಪಾಯಿ ಕಳ್ಕೊಬಿಡ್ತೀವಿ. ಈ IMA ಹಗರಣ ನೋಡಿ, ಆ ಥರದ್ದು 108 ಹಗರಣಗಳು ನಡೆದಿದೆ. 5% ಬಡ್ಡಿ ಕೊಡ್ತೀವಿ, 3% ಬಡ್ಡಿ ಕೊಡ್ತೀವಿ, ಈ ಥರದ್ದು ಏನೋ ಒಂದು ಹೇಳಿ ಕನ್ಫ್ಯೂಷನ್ಸ್ ಮಾಡಿ ನಮ್ಮಲ್ಲಿ ಒತ್ತಡ ಹಾಕಿ ಹೇಗೆ ಸಿಕ್ಕಾಕ್ಸಿ ಆ ಒಂದು 1 ಲಕ್ಷ ಇಟ್ಟುಬಿಟ್ರೆ ತಿಂಗಳು ತಿಂಗಳು 3,000 5,000 ಬರುತ್ತೆ ಅನ್ನೋ ಒಂದು ಆಸೆಗೆ ಬಿದ್ದು ಆ 90-95 ಸಾವಿರ ಹೇಗೆ ಕಳ್ಕೊಂಡ್ರೆ ಆ ರೀತಿ ಆಗಿಬಿಡುತ್ತೆ. ಜಾಗರೂಕತೆ. ಧನುಸು ರಾಶಿ, ವಿಶೇಷವಾದಂಥ ಅಭಿವೃದ್ಧಿಕಾರಕ ದಿನ. ಬುಧ ನಿಮಗೆ ಲಾಭಸ್ಥಾನದಲ್ಲಿ ವಿಶೇಷವಾಗಿ ಗುರುಸಾರದಲ್ಲಿರೋದ್ರಿಂದ ದಿನದಾರಂಭ ಸ್ವಲ್ಪ ಗಡಿಬಿಡಿಯಾದರೂ ದಿನದ ಮಧ್ಯಾಂತರದ ನಂತರ ಕಲಾ ವಿಭಾಗದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಪೇಂಟಿಸ್ಟ್ ಆಗಿದ್ದೀರಾ, ಆರ್ಟಿಸ್ಟ್ ಆಗಿದ್ದೀರಾ, ಮ್ಯೂಸಿಷಿಯನ್ ಆಗಿದ್ದೀರಾ, ತಾಂತ್ರಿಕ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಾ, ವಿಶೇಷ ಅನುಕೂಲತೆ ನೋಡತಕ್ಕಂಥ ಒಂದು ದಿನ. ಮಕರ ರಾಶಿ, ನಿಮಗೂ ಬುಧನಿಗೂ ಮಿತ್ರತ್ವ. ಆ ಬುಧನುಸಾರದಲ್ಲೇ ಚಂದ್ರನಿದ್ದು ಬುಧ ಅವನಿಗೆ ವಿಶೇಷವಾಗಿ ಕೇಂದ್ರ ಭಾವದಲ್ಲಿದ್ದಾನೆ ಶುಕ್ರನ ಜೊತೆ. ಸೊ ಕಲಾ ಮಾಧ್ಯಮದ ವಿಭಾಗದಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರು ಈ ಬಟ್ಟೆ ಹಣ್ಣು ತರಕಾರಿ ಸಣ್ಣ ಪುಟ್ಟ ಲೇವಾದೇವಿ ಅದರ ಮುಖೇನ ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡು ದಿನನಿತ್ಯದ ಆ ಒಂದು ಕಾಂಡಿಮೆಂಟ್ ಸ್ಟೋರ್ ಇಟ್ಟಿದ್ದೀರಾ, ಗಿಫ್ಟ್ ಸ್ಟೋರ್ ಇಟ್ಟಿದ್ದೀರಾ, ಈ ಬಟ್ಟೆ ವ್ಯಾಪಾರಿ ಅಂಗಡಿ ಇಟ್ಟಿದ್ದೀರಾ, ಬೆಳ್ಳಿ ಬಂಗಾರ ಈ ಥರದ ವ್ಯಾಪಾರ ಉದ್ಯೋಗ ನಡೆಸ್ತಿರ್ತಕ್ಕಂಥವರಿಗೆ ವಿಶೇಷ ಅನುಕೂಲ ನೋಡತಕ್ಕಂಥ ಒಂದು ದಿನವಾಗಿರುತ್ತೆ. ಕುಂಭರಾಶಿ, ನಿಮಗೂ ಬುಧನಿಗೂ ಪರವಾಗಿಲ್ಲ, ಬಟ್ ಅಲ್ಲೊಂದು ಎಳೆದಾಟ ಇರುತ್ತೆ. ದುಡುಕಬೇಡಿ, ಯಾರೋ ನಿಮ್ಮನ್ನು ತಲೆ ಕೆಡಿಸ್ತಾರೆ ವ್ಯವಹಾರಗಳಲ್ಲಿ, ಯಾವುದೋ ಒಂದು ಲೆಕ್ಕಪತ್ರದ ಚಿಕ್ಕುಗಳ ಒಂದು ಒದ್ದಾಟ ತೊಳಲಾಟ, ಬಟ್ ಅದರಿಂದ ಹೊರಗಡೆ ಬರಲಿಕ್ಕೆ ಗುರುಸಾರದಲ್ಲಿ ಬುಧನಿದ್ದಾನೆ, ಚೆನ್ನಾಗಿದೆ, ಆತಂಕ ಪಡಬೇಡಿ. ವಿಶೇಷವಾದಂಥ ಸಮಯ, ವಿಶೇಷ ಧನ ಸಂಪಾದನೆ, ರಾಜಯೋಗವೊಂದನ್ನು ಪಡೆಯತಕ್ಕಂಥ ಅದ್ಭುತವಾದಂಥ ಸಂದರ್ಭ. ಮೀನರಾಶಿ, ನಿಮಗೂ ಬುಧನಿಗೂ ಆಗಬರೋಲ್ಲ. ಸೊ ಆದ್ದರಿಂದ ಇವತ್ತು ನಿಮ್ಮ ಮಾತೇ ಪೆಡಿಸು. ಬುಧನನ್ನು ವಾಣಿಕಾರಕ ಅಂತೇವೆ, ಮಕ್ಕಳ ಮೇಲೆಯೋ ದೊಡ್ಡವರ ಮೇಲೆಯೋ ಇಲ್ಲ ದೊಡ್ಡವರಿಂದ ಬಂದಂಥ ಮಾತೋ ಉದ್ಯೋಗಿಗಳೋ ಇಲ್ಲ ನಿಮ್ಮ ಬಾಸೋ ಸಹೋದ್ಯೋಗಿಗಳೋ ಸ್ನೇಹಿತರು ಹೇಳೋ ಮಾತು ಕೇಳೋ ಸ್ಥಿತಿಲಿ ಇರೋಲ್ಲ. ನೀವು ದುಡುಕು ಬಿಡ್ತೀರಿ, ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಅಂತೇವೆ. ಜೀವನದಲ್ಲಿ ಕೆಲವೊಂದನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ, ವಾಪಸ್ ತೊಗೊಳ್ಳೋಕ್ಕಾಗೋದಿಲ್ಲ. ಮಾತು ಅತಿ ಮುಖ್ಯವಾಗಿ ದಿನನಿತ್ಯ ನಾವು ಬಳಸ್ತಕ್ಕಂಥ ಮಾತು ಭಾಷೆ, ಇನ್ನೊಬ್ಬರಿಗೆ ನೋವಾಗದ ಹಾಗೆ ಮಾತನಾಡಲು ಭಗವಂತ ನಾಲಿಗೆ ಹಾಗೂ ಜ್ಞಾನ ಕೊಟ್ಟಿದ್ದಾನೆ. ಸೊ ಜಾಗೃತ ಮಕ್ಕಳೇ, ನೋಡಿಕೊಂಡು ಮಾತಾಡಿ, ಇರಲಿ ಯಾರೋ ದೊಡ್ಡವರು ಏನೋ ಹೇಳ್ತಿದ್ದಾರೆ ಆಗಲಿ ತಗೊಳ್ಳೋಣ. ಚಿಕ್ಕವರಿಂದಲೂ ಕಲಿಯುವಂಥದ್ದು 108 ಇದೆ. ಇವತ್ತಿನ ಮಕ್ಕಳ ಸ್ಪೀಡ್ ಇದೆಯಲ್ಲ, ಆಲೋಚನಾ ಪದ್ಧತಿ, ಅಬ್ಬಾ ದೈವವೇ ಅವರು. ಅಂಥದ್ದೊಂದು ಸ್ಥಿತಿಗತಿಯನ್ನು ಇವತ್ತು ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಒಳ್ಳೆಯದಾಗಲಿ. ನಮಸ್ತೆ ಶಂಕರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.